ಆಕಾಶವಾಣಿ ಮಂಗಳೂರು. ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನ ಗಂಗೆಯ ಶಾಲೆ. ಬಾನುಲಿ ಶಾಲೆ ಎಸ್ಎಸ್ಎಲ್ಸಿ ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮ. ಇಂದಿನ ವಿಷಯ ಗಣಿತ. ಭಾಗವಹಿಸುವವರು ವಿಕ್ಟೋರಿಯಾ ಪ್ರೌಢಶಾಲೆ ಲೇಡಿ ಹಿಲ್ ಮಂಗಳೂರು. ಇಲ್ಲಿ ಗಣಿತ ಶಿಕ್ಷಕಿಯಾಗಿರುವ ಬಿಂದು ಸಿ ಇವರು. ತಿಳಿಯೋಣ ಬನ್ನಿ ಗೆಳೆಯರೇ, ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ ಗೆಳೆಯರೇ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಮಾನ ಆಸಕ್ತಿಯಿಂದ ಸಮಾನ ಪ್ರಾಮುಖ್ಯತೆ ಕೊಟ್ಟು ಪ್ರೌಢಶಾಲಾ ಹಂತದಲ್ಲಿ ಎಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಕಲಿಯುವ ಅನಿವಾರ್ಯತೆ ಇದೆ. ಇದು ಮುಂದಿನ ವಿದ್ಯಾಭ್ಯಾಸಕ್ಕೆ ನೀವು ಹಾಕುವ ಬುನಾದಿ. ಅದು ಭದ್ರವಾಗಿರಬೇಕಾದ್ರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮ ಅತ್ಯಗತ್ಯ. ಹೆಚ್ಚಿನ ವಿದ್ಯಾರ್ಥಿಗಳು ಗಣಿತ ಬಹಳ ಕಷ್ಟ, ತಲೆಗೆ ಹತ್ತುವುದೇ ಇಲ್ಲ ಎಂದೆಲ್ಲ ಮೊದಲೇ ತೀರ್ಮಾನಕ್ಕೆ ಬಂದು ಬಿಡ್ತಾರೆ. ಆದರೆ ಗಣಿತ ಒಂದು ಆಟ ಇದ್ದ ಹಾಗೆ. ಈ ಆಟದ ಒಳಹೊಕ್ಕ ವಿದ್ಯಾರ್ಥಿಗಳಿಗೆ ವಿಸ್ಮಯದ, ಸಂತೋಷದ ಬಾಗಿಲು ತೆರೆಯಲ್ಪಡುತ್ತದೆ. ಆದ್ದರಿಂದ ನಿಮ್ಮ ಮಿಥ್ಯ ಕಲ್ಪನೆಗಳನ್ನು ದೂರ ಮಾಡಿ ಆಸಕ್ತಿಯಿಂದ ಕಲಿತರೆ ಗಣಿತ ಹೂವೆತ್ತಿದಂತೆ ಸುಲಭ ಎನ್ನುವುದು ನಿಮಗೆ ಅರಿವಾಗುತ್ತದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ನೀವು ಒಂದು ನೋಟ್ ಪುಸ್ತಕ, ಪೆನ್ ತಯಾರಾಗಿ ಇಟ್ಟುಕೊಳ್ಳಿ. ನಾನು ಹೇಳುವುದನ್ನು ಏಕಾಗ್ರತೆಯಿಂದ ಆಲಿಸಿ ಅರ್ಥೈಸಿ ಗ್ರಹಿಸಲು ಶ್ರಮಿಸಿರಿ. ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಪ್ರಯೋಜನಕಾರಿ. ಈಗ ಭಾಗ ಒಂದರ ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಿರೀಕ್ಷಿಸಬಹುದಾದ ಒಂದು ಅಂಕದ ಪ್ರಶ್ನೆಗಳು ಯಾವುವು ಎಂದು ನೋಡೋಣವೇ. ಮೊದಲಿಗೆ ಮೂಲ ಬಿಂದುವಿನ ನಿರ್ದೇಶಾಂಕವನ್ನು ಕೇಳುವ ಸಾಧ್ಯತೆ ಇದೆ. ಸೊ ಮೂಲ ಬಿಂದು ಅಂದ್ರೆ ನೀವೀಗಾಗಲೇ ನಕ್ಷೆಯಲ್ಲಿ ಕಲ್ತಿದ್ದೀರಿ. ಸೊ ನಕ್ಷೆ ಬಿಡಿಸುವಾಗ ನಿಮಗೆ ಮೂಲ ಬಿಂದು ಎಲ್ಲಿ ಬರ್ತದೆ ಅಂತ ಹೇಳಿ ಗೊತ್ತಿದೆ. ಸೊ ಮೂಲ ಬಿಂದುವಿನ ನಿರ್ದೇಶಾಂಕ 00. ಇನ್ನು ಒಂದು ನಿರ್ದೇಶಾಂಕ ಬಿಂದು 43 ಕೊಟ್ಟಿರ್ತಾರೆ. ಇದು ಎಕ್ಸ್ ಅಕ್ಷದಿಂದ ಇರುವ ದೂರವನ್ನು ಕಂಡುಹಿಡಿಯಲು ಹೇಳ್ಬೋದು. ಸೂತ್ರಗಳನ್ನು ಕೂಡ ಕೇಳುವ ಸಾಧ್ಯತೆ ಇದೆ. ನಿರ್ದೇಶಾಂಕ ಬಿಂದು ಪಿ ಎಕ್ಸ್ ವೈ ನಿಂದ ಮೂಲ ಬಿಂದುವಿಗೆ ಇರುವ ದೂರ, ಉತ್ತರ ಡಿ ಸಮ ವರ್ಗಮೂಲ ಎಕ್ಸ್ ವರ್ಗ ಪ್ಲಸ್ ವೈ ವರ್ಗ ಆಗಿರ್ತದೆ. ಇನ್ನು ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರವನ್ನು ಕೂಡ ಕೇಳುವ ಸಾಧ್ಯತೆ ಇದೆ. ಸೊ ಇಲ್ಲಿ ಮಧ್ಯಬಿಂದುವಿನ ಸೂತ್ರವನ್ನು ಸ್ವಲ್ಪ ನೆನಪಿಸಿಕೊಳ್ಳಿ ಮಕ್ಕಳೇ. ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟೂ ಭಾಗಿಸು 2, ವೈ ಒನ್ ಪ್ಲಸ್ ವೈ ಟೂ ಭಾಗಿಸು 2. ಭಾಗ ಪ್ರಮಾಣದ ಸೂತ್ರ ಇದನ್ನು ಬಹು ಆಯ್ಕೆ ಪ್ರಶ್ನೆಯಲ್ಲಿ ನಿಮಗೆ ಕನ್ಫ್ಯೂಸ್ ಆಗುವ ಹಾಗೆ ಆಪ್ಷನ್ಸ್ ಅನ್ನು ಕೊಡಬಹುದು. ಸೊ ಭಾಗ ಪ್ರಮಾಣದ ಸೂತ್ರವನ್ನು ಕೂಡ ನೀವು ನೆನಪಿಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಲೆಕ್ಕಗಳನ್ನು ಕೂಡ ಕೇಳುವ ಸಾಧ್ಯತೆ ಇದೆ. ಒಂದಂಕ ಪ್ರಶ್ನೆಗಳಲ್ಲಿ ಮೂಲ ಬಿಂದು ಮತ್ತು ಒಂದು ನಿರ್ದೇಶಾಂಕ ಬಿಂದು 43 ಕೊಟ್ರೆ ಅದರ ನಡುವಿನ ದೂರವನ್ನು ನೀವು ಕಂಡಿಡಿಯಲು ಹೇಳುವರು. ಅಥವಾ ಎರಡು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟು ಅವುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಲು ಹೇಳಬಹುದು. ಉದಾಹರಣೆಗೆ ಎ 3.4 ಮತ್ತು ಬಿ 5.6, ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ನಿರ್ದೇಶಾಂಕವನ್ನು ಕಂಡುಹಿಡಿಯಲು ಹೇಳಬಹುದು. ಇದು ಒಂದು ಅಂಕಕ್ಕೆ ಬರಬಹುದು ಅಥವಾ ಎರಡು ಅಂಕಕ್ಕೂ ಕೇಳುವ ಸಾಧ್ಯತೆ ಇದೆ. ಇನ್ನು ಈ ರೀತಿಯಲ್ಲಿಯೂ ಕೂಡ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಕೆಲವು ನಿರ್ದೇಶಾಂಕ ಬಿಂದುಗಳನ್ನು ಕೊಟ್ಟು ಎಕ್ಸ್ ಅಕ್ಷದ ಮೇಲಿರುವ ಒಂದು ಬಿಂದು ಯಾವುದು ಅಥವಾ ವೈ ಅಕ್ಷದ ಮೇಲಿರುವ ಬಿಂದುವನ್ನು ಗುರುತಿಸಲಿಕ್ಕೆ ಹೇಳ್ತಾರೆ. ಇನ್ನು ಎರಡು ಅಂಕದ ಪ್ರಶ್ನೆಗಳು ಯಾವುವು ಎಂದು ನೋಡೋಣ. ಎ 2.3 ಮತ್ತು ಬಿ 6.6 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಲು ಹೇಳಬಹುದು. ಸೊ ಮೊದಲಿಗೆ ಎಕ್ಸ್ ಒನ್ ವೈ ಒನ್ ಮತ್ತು ಎಕ್ಸ್ ಟೂ ವೈ ಟೂ ಅನ್ನು ಗುರುತಿಸಿಕೊಳ್ಳುವುದು, ನಂತರ ಸೂತ್ರ ಹಾಕುವುದು, ಡಿ ಸಮ ವರ್ಗಮೂಲ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ಡ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ದ ಹೋಲ್ ಸ್ಕ್ವೇರ್ಡ್. ಈ ಸೂತ್ರಕ್ಕೆ ಬೆಲೆಗಳನ್ನು ಆದೇಶಿಸಿ ಸಂಕ್ಷೇಪಿಸಿ ಉತ್ತರ ಬರೆಯುವುದು. ಇನ್ನು ಭಾಗ ಪ್ರಮಾಣದ ಸೂತ್ರವನ್ನು ಆಧರಿಸಿ ಲೆಕ್ಕಗಳನ್ನು ಕೂಡ ಕೇಳಬಹುದಾಗಿದೆ. ಉದಾಹರಣೆ ಎ 2.2 ಮತ್ತು ಬಿ 3.7 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 4:1 ಅನುಪಾತದಲ್ಲಿ
ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲು ಹೇಳುವರು. 2 ಮಾರ್ಕಿಗೆ ಕೇಳಿದಾಗ ನೀವು ಕನಿಷ್ಠ 1-4 ಹಂತಗಳನ್ನಾದರೂ ತೋರಿಸಬೇಕಾಗ್ತದೆ. 1 ಮಾರ್ಕಿಗೆ ಕೇಳಿದಾಗ 2 ಹಂತಗಳಲ್ಲಿ ಲೆಕ್ಕವನ್ನು ಮಾಡಬಹುದು. ಈ ಪಾಠದಲ್ಲಿ ಚಿಹ್ನೆಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಮಾಡುವುದು ಉತ್ತಮ ಮಕ್ಕಳೇ. ಸೂತ್ರಗಳ ಮೇಲಿನ ಲೆಕ್ಕಗಳನ್ನು ಸತತ ಅಭ್ಯಾಸ ಮಾಡಿದರೆ ಅಂಕಗಳನ್ನು ಗಳಿಸುವುದು ಸುಲಭ. ಇನ್ನು 3 ಅಂಕದ ಪ್ರಶ್ನೆಗಳು ಯಾವುದೆಲ್ಲ ನಿರೀಕ್ಷಿಸಬಹುದು ಎಂದು ನೋಡೋಣ. ಉದಾಹರಣೆ ಎ 1-2 ಮತ್ತು ಬಿ -3-4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳು, ಅಂದರೆ ರೇಖಾಖಂಡವನ್ನು 3 ಸಮಭಾಗಗಳನ್ನಾಗಿ ಮಾಡುವ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲು ಹೇಳಬಹುದು. ಅಥವಾ ಪ್ರಶ್ನೆ ಹೀಗೆ ಕೂಡ ಬರಬಹುದು. 1 ಆಕೃತಿಯ 4 ಶೃಂಗಗಳನ್ನು ಕೊಟ್ಟು, ಉದಾಹರಣೆ 1-7, 4-2, -1-1 ಮತ್ತು -4-4 ಶೃಂಗಗಳಿಂದಾದ ಆಕೃತಿಯು ವರ್ಗ ಎಂದು ಸಾಧಿಸಿ. ಇಲ್ಲಿ ನೀವು ದೂರದ ಸೂತ್ರವನ್ನು ಉಪಯೋಗಿಸಿ 4 ಬಾಹುಗಳ ಅಳತೆಯನ್ನು ಕಂಡುಹಿಡಿಯುವುದು. ಸೋ ಎಲ್ಲಾ ಬಾಹುಗಳ ಅಳತೆಯು ಸಮವಾಗಿದ್ದರೆ ಮತ್ತೆ ನೀವು ಕರ್ಣಗಳ ಅಳತೆಯನ್ನು ಕಂಡುಹಿಡಿಬೇಕಾಗ್ತದೆ. ಯಾಕೆಂದ್ರೆ ಎಲ್ಲ ಬಾಹುಗಳು ಸಮವಾಗಿದ್ರೆ ಅದನ್ನು ನಾವು ವರ್ಗ ಅಂತ ಹೇಳಿ ನಿಖರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಅದು ವಜ್ರಾಕೃತಿಯು ಕೂಡ ಆಗಿರಬಹುದು. ಸೋ ಕರ್ಣಗಳ ಅಳತೆಯು ಸಮ ಅಂತ ಸಿಕ್ಕಿದ್ರೆ ಆಗ ನಾವು ಅದನ್ನು ವರ್ಗ ಅಂತ ಹೇಳಿ ಸಾಧಿಸಬಹುದು. ಇದೇ ರೀತಿ 4 ಶೃಂಗಗಳನ್ನು ಕೊಟ್ಟು ಚತುರ್ಭುಜದ ವಿಧವನ್ನು ಹೆಸರಿಸಲು ಕೇಳಬಹುದು. ಚತುರ್ಭುಜದ ವಿಧಗಳ ಎಲ್ಲಾ ಗುಣಲಕ್ಷಣಗಳು ತಿಳಿದಿರಬೇಕು. ಇಲ್ಲಿ ಭಾಗ ಪ್ರಮಾಣದ ಸೂತ್ರವನ್ನು ಕೂಡ ಕೇಳುವ ಸಾಧ್ಯತೆ ಇದೆ 3 ಅಂಕಗಳಲ್ಲಿ. ಉದಾಹರಣೆ ಎ 1-7 ಮತ್ತು ಬಿ 4-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎ ಬಿಯ ಮೇಲಿನ 1 ಬಿಂದುವು 2:3 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸಿದರೆ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇನ್ನು ಈ ರೀತಿಯಲ್ಲಿ ಕೂಡ ಲೆಕ್ಕಗಳನ್ನು ಕೇಳುವ ಸಾಧ್ಯತೆ ಇದೆ. ಎ 2-5, ಬಿ -2.9 ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿರುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲು ಹೇಳಬಹುದು. ಈ ರೀತಿಯಲ್ಲಿ ಪ್ರಶ್ನೆ ಕೂಡ ಬರಬಹುದು. 1 ತ್ರಿಭುಜ ABC 3 ಶೃಂಗಗಳ ನಿರ್ದೇಶಾಂಕಗಳನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ಎ 0-1, ಬಿ 2.1, ಸಿ 0.3. ಅದೇ ತ್ರಿಭುಜದ ಬಾಹುಗಳ ಮಧ್ಯ ಬಿಂದುಗಳನ್ನು ಸೇರಿಸಿದಾಗ ಉಂಟಾಗುವ ತ್ರಿಭುಜ DEF ಶೃಂಗಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲು ಹೇಳಬಹುದು. ಇನ್ನು ಈ ಪಾಠದಿಂದ ಅನ್ವಯ ಪ್ರಶ್ನೆ ಕೇಳುವುದಾದರೆ ಈ ರೀತಿ ಇರ್ತದೆ. ಎ 5.8, ಬಿ 0.-1, ಸಿ 4.5 ಬಿಂದುಗಳನ್ನು ಹೊಂದಿರುವ ತ್ರಿಭುಜ ABCಯಲ್ಲಿ ಮಧ್ಯರೇಖೆ ADಯ ಮೇಲಿನ ಜಿ ಬಿಂದುವು AG:GD = 2:1 ಅನುಪಾತದಲ್ಲಿ ವಿಭಾಗಿಸಿದರೆ ಜಿಯ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಹೇಳುವುದನ್ನು ನೀವು ನೀಟಾಗಿ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಿದ್ದೀರಾ ತಾನೆ? ಈಗ ನೆಕ್ಸ್ಟ್ ಪಾಠ, ತ್ರಿಕೋನ ಮಿತಿಯ ಪ್ರಸ್ತಾವನೆ. ಮಕ್ಕಳೇ, ಈ ಪಾಠದಲ್ಲಿ ನೀವು ಕಲಿತಂತಹ 6 ಅನುಪಾತಗಳನ್ನು ಮತ್ತೊಮ್ಮೆ ನೆನಪು ಮಾಡಿಕೊಳ್ಳೋಣವೇ. ಸೈನ್ ಟೀಟಾ ಅಂದರೆ ಅಭಿಮುಖ ಬಾಹು ಭಾಗಿಸು ವಿಕರ್ಣ, ಕಾಸ್ ಟೀಟಾ ಅಂದರೆ ಪಾರ್ಶ್ವ ಬಾಹು ಭಾಗಿಸು ವಿಕರ್ಣ, ಟ್ಯಾನ್ ಟೀಟಾ ಅಂದರೆ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವ ಬಾಹು. ಅದೇ ರೀತಿ ಸೈನ್ ಟೀಟಾದ ವ್ಯುತ್ಕ್ರಮ ಕೊಸೆಕ್ ಟೀಟಾವನ್ನು ವಿಕರ್ಣ ಭಾಗಿಸು ಅಭಿಮುಖ ಬಾಹು, ಕಾಸ್ ಟೀಟಾದ ವ್ಯುತ್ಕ್ರಮವನ್ನು ವಿಕರ್ಣ ಭಾಗಿಸು ಪಾರ್ಶ್ವ ಬಾಹು, ಟ್ಯಾನ್ ಟೀಟಾದ ವ್ಯುತ್ಕ್ರಮವನ್ನು ಪಾರ್ಶ್ವಬಾಹು ಭಾಗಿಸು ಅಭಿಮುಖ ಬಾಹು. ಇದನ್ನು ತುಂಬಾ ಸುಲಭ ರೀತಿಯಲ್ಲಿ ನಾವು ನೆನಪಿಟ್ಕೊಳ್ಬಹುದು ಮಕ್ಕಳೇ. ಅವಿ ಪವಿ ಆಪ ಈ ರೀತಿಯಲ್ಲಿ ಸುಲಭದಲ್ಲಿ ನೆನಪಿಟ್ಟುಕೊಳ್ಳಬಹುದು. ಸೈನ್ ಟೀಟಾವನ್ನು ಅವಿ, ಕಾಸ್ ಟೀಟಾವನ್ನು ಪವಿ, ಟ್ಯಾನ್ ಟೀಟಾವನ್ನು ಅಪ. 1 ತ್ರಿಭುಜದಲ್ಲಿ 1 ಕೋನ ಲಂಬಕೋನವಾದರೆ ಉಳಿದ 2 ಶೃಂಗಗಳಲ್ಲಿ 1 ಶೃಂಗಕೋನ ಟೀಟಾ ಎಂದು ತೆಗೆದುಕೊಂಡರೆ ಟೀಟಕ್ಕೆ ಅಭಿಮುಖವಾಗಿರುವ ಬಾಹು ಅಭಿಮುಖ ಬಾಹು.
ತೀಟವನ್ನು ಉಂಟುಮಾಡುವ ಬಾಹು ಪಾರ್ಶ್ವಬಾಹು, ಲಂಬಕೋನಕ್ಕೆ ಎದುರು ಇರುವ ಬಾಹು ವಿಕರ್ಣ. ಈಗ ಒಂದು ಅಂಕೆಯ ಪ್ರಶ್ನೆ ಹೇಗಿರಬಹುದು ಎಂದು ನೋಡೋಣ. ಒಂದು ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ಕೊಟ್ಟಿರ್ತಾರೆ, ಚಿತ್ರವನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಕೋನ ಕ್ಯೂ 90 ಡಿಗ್ರಿ, ಬಾಹುಗಳು ಪಿ ಕ್ಯೂ 12 ಸೆಂಟಿಮೀಟರ್, ಕ್ಯೂ ಆರ್ 5 ಸೆಂಟಿಮೀಟರ್, ವಿಕರ್ಣ 13 ಸೆಂಟಿಮೀಟರ್. ಯಾವುದಾದರೂ ತ್ರಿಕೋನ ಮಿತಿಯ ಅನುಪಾತವನ್ನು ಕೇಳಬಹುದು. ಉದಾಹರಣೆ ಸೈನ್ ಆರ್ ಬಾರ್ ಭಾಗಿಸು ಕಾಸ್ ಆರ್ ಅಥವಾ ಸೀಕೆಂಟಾರ್. ಅದೇ ರೀತಿ ಈ ರೀತಿಯಲ್ಲಿಯೂ ಕೂಡ ಲೆಕ್ಕವನ್ನು ಕೇಳುವ ಸಾಧ್ಯತೆ ಇದೆ. 4 tan θ = 3 ಆದಾಗ cot θ ಬೆಲೆ ಕೇಳುವುದು. cot θ tan θ ವ್ಯುತ್ಕ್ರಮ. ಸೊ tan θ ಅಂದರೆ 3/4 ಆದರೆ cot θ 4/3 ಆಗುತ್ತದೆ. ಇನ್ನು ಒಂದು ಅಂಕಕ್ಕೆ ತ್ರಿಕೋನ ಮಿತಿಯ ಬೆಲೆಗಳನ್ನು ಕೂಡ ಕೇಳುವ ಸಾಧ್ಯತೆ ಇದೆ. ಉದಾಹರಣೆಗೆ tan² 45 ಬೆಲೆ ಅದ್ ಕಂಡುಹಿಡಿಯಿರಿ, ಅಥವಾ 3 cos² 30 ಪ್ಲಸ್ 2 sin² 30 ಬೆಲೆಯನ್ನು ಕಂಡುಹಿಡಿಯಲು ಹೇಳಬಹುದು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ತ್ರಿಕೋನ ಮಿತಿಯ ಬೆಲೆಗಳನ್ನು ಆಧರಿಸಿ ಲೆಕ್ಕ ಕೇಳುವ ಸಾಧ್ಯತೆ ಇದೆ, ಅಥವಾ ಸಾಧಿಸುವ ಲೆಕ್ಕವನ್ನು ಕೂಡ ನಿರೀಕ್ಷಿಸಬಹುದು. ಉದಾಹರಣೆಗೆ ನಿಮ್ಮ ಪಠ್ಯಪುಸ್ತಕದ ಅಭ್ಯಾಸದಲ್ಲಿ ಇರುವಂತಹ ಲೆಕ್ಕಗಳು cos A / 1 sin A ಪ್ಲಸ್ 1 sin A / cos A ಸಮ 2 sec A ಎಂದು ಸಾಧಿಸಿ, ಅಥವಾ 2 tan 30° / 1 tan² 30 ಸಮ sin 60 ಎಂದು ಸಾಧಿಸಿ. ಇನ್ನು ಈ ರೀತಿಯಲ್ಲಿಯೂ ಕೂಡ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಒಂದು ಲಂಬಕೋನ ತ್ರಿಭುಜ ಕೊಟ್ಟು ಅಲ್ಲಿ ಕೋನ ಬಿ 90 ಡಿಗ್ರಿ, ಕೋನ ಎ ಆಲ್ಫಾ, ಕೋನ ಸಿ ಟೀಟಾ, ಬಾಹುಗಳ ಅಳತೆ ಎ ಬಿ 12 ಸೆಂಟಿಮೀಟರ್, ಬಿ ಸಿ 5 ಸೆಂಟಿಮೀಟರ್, ವಿಕರ್ಣ ಎಸಿ 13 ಸೆಂಟಿಮೀಟರ್ ಆದಾಗ ಸೈನ್ ಟೀಟಾ ಮತ್ತು ಟ್ಯಾನ್ ಆಲ್ಫಾ ಬೆಲೆ ಕಂಡುಹಿಡಿಯಲು ಹೇಳಬಹುದು. ಇನ್ನು ಈ ಪಾಠದಿಂದ ಬರಬಹುದಾದಂತಹ 3 ಅಂಕದ ಪ್ರಶ್ನೆಗಳು ಹೆಚ್ಚಾಗಿ ಸಾಧಿಸುವ ಲೆಕ್ಕವಾಗಿರುತ್ತದೆ. ಇದು ಪಠ್ಯಪುಸ್ತಕದಿಂದಲೂ ಬರಬಹುದು, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಬಳಸಿಕೊಂಡು ಮಾಡುವ ಲೆಕ್ಕಗಳಾಗಿರುತ್ತದೆ. ಸೊ ನಿತ್ಯ ಸಮೀಕರಣಗಳು 1 tan²θ ಅಂದ್ರೆ sec²θ, 1 cot²θ = cosec²θ, sin²θ + cos²θ = 1. ನೀವು ಅಭ್ಯಾಸದ ಲೆಕ್ಕಗಳನ್ನಲ್ಲದೆ ಉದಾಹರಣೆಯಲ್ಲಿ ಕೊಟ್ಟಿರುವ ಲೆಕ್ಕಗಳನ್ನು ಕೂಡ ಕಲಿಯುವುದು ಸೂಕ್ತ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಶಿಕ್ಷಕರು ಶಾಲೆಯಲ್ಲಿ ಹೇಳಿಕೊಟ್ಟ ಪಾಠವನ್ನು ದಿವಸಾಗಲು ಮನೆಯಲ್ಲಿ ಕನಿಷ್ಠ 1 ಗಂಟೆಯಾದರೂ ಮಾಡಿ ಕಲಿತರೆ ನಿಮ್ಮ ಜ್ಞಾಪಕದಲ್ಲಿ ಅದು ಉಳಿಯುವುದು. ಲೆಕ್ಕವನ್ನು ಮಾಡಿ ಕಲಿಯಿರಿ, ಓದ್ಬೇಡಿ. ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ. ತ್ರಿಕೋನ ಮಿತಿಯ ಅನ್ವಯಗಳು. ಈಗಾಗಲೇ ಈ ಪಾಠವನ್ನು ನೀವು ಕಲಿತಿರುವಿರಿ ಎಂದು ನಾನು ಭಾವಿಸುತ್ತೇನೆ. ಒಮ್ಮೆ ಇಲ್ಲಿ ಬರುವ ಪರಿಕಲ್ಪನೆಗಳಾದ ಉನ್ನತ ಕೋನ, ಅವನತ ಕೋನ, ಇವುಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಮೇಲೆತ್ತಿದ ಸಂದರ್ಭದಲ್ಲಿ ದೃಷ್ಟಿರೇಖೆ ಮತ್ತು ಕ್ಷಿತಿಜ ರೇಖೆಯ ನಡುವೆ ಏರ್ಪಟ್ಟ ಕೋನವೇ ಉನ್ನತ ಕೋನ. ಇನ್ನು ಅವನತ ಕೋನ ಎಂದರೇನು? ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಕೆಳಗಿಳಿಸಿದ ಸಂದರ್ಭದಲ್ಲಿ ದೃಷ್ಟಿರೇಖೆ ಮತ್ತು ಅಡ್ಡರೇಖೆ ನಡುವೆ ಉಂಟಾದ ಕೋನವನ್ನು ಅವನತ ಕೋನ ಎನ್ನುವೆವು. ಯಾವುದೇ ಲೆಕ್ಕ ಮಾಡುವಾಗ ಉನ್ನತ ಕೋನ, ಅವನತ ಕೋನ ಮತ್ತು ಅನುಪಾತಗಳ ಸಂಬಂಧ ಸರಿಯಾಗಿ ನೋಡಬೇಕು. ಅನುಪಾತಗಳ ಸಂಬಂಧ ನಿಮಗೆ ಗೊತ್ತಿರಬೇಕು. ದತ್ತಾಂಶಗಳಿಗೆ ಅನುಗುಣವಾಗಿ ಯಾವ ತ್ರಿಕೋನ ಮಿತಿ ಅನುಪಾತವನ್ನು ಆದೇಶಿಸಬೇಕು ಎಂಬುದನ್ನು ನಾವು ಹಲವಾರು ಲೆಕ್ಕಗಳನ್ನು ಬಿಡಿಸುವ ಮೂಲಕ ಅರ್ಥೈಸಿಕೊಳ್ಳಬೇಕು. ಸೊ ಇಂತಹ ಲೆಕ್ಕಗಳನ್ನು ಅಭ್ಯಸಿಸಬೇಕು. ಪಠ್ಯಪುಸ್ತಕದ ಲೆಕ್ಕ ಹಾಗೂ ಹೈಯರ್ ಆರ್ಡರ್ ಸಮ್ಸ್ ಇದು NCERT ಪುಸ್ತಕಗಳಲ್ಲಿ ಸಿಗುವುದು. ಇವುಗಳನ್ನು ನೀವು ಪದೇ ಪದೇ ಮಾಡಿ ಕಲಿತರೆ ನಿಮಗೆ ಪರೀಕ್ಷೆಯಲ್ಲಿ ಇಂತಹ ಅನ್ವಯ ಪ್ರಶ್ನೆಗಳು ಈ ಪಾಠದಿಂದ ಬರುವ ಸಾಧ್ಯತೆ ಇದೆ. ಸೊ ಈ ಪಾಠದಿಂದ 4 ಮಾರ್ಕಿನ ಅನ್ವಯ ಪ್ರಶ್ನೆ ಅಥವಾ 5 ಮಾರ್ಕಿನ ಅನ್ವಯ ಪ್ರಶ್ನೆ ಬಂದಾಗ ನೀವು ಸುಲಭವಾಗಿ ಅದನ್ನು ಮಾಡಲು ಸಶಕ್ತರಾಗುತ್ತೀರಿ. ಹೆಚ್ಚಾಗಿ ಈ ಪಾಠದ ಪ್ರಶ್ನೆಗಳು 4 ಮಾರ್ಕಿಗೆ ಅಥವಾ 5 ಮಾರ್ಕಿಗೆ ಬಂದಾಗ ಚಿತ್ರವನ್ನು ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ
ಸಮುದ್ರದ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭ ಎಬಿ, ಅದರ ಎತ್ತರವು 10^3 ಮೀಟರ್ ಆಗಿದೆ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಒಂದು ಗೋಪುರ ಸಿಇ ಹಾಗೂ 10 ಮೀಟರ್ ದೂರದಲ್ಲಿ ಹಡಗೊಂದು ಎಫ್ ನಿಂತಿದೆ. ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ. ಆದರೆ ಗೋಪುರದ ಎತ್ತರವನ್ನು ಹಾಗೂ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನು ಎಇ ಕಂಡುಹಿಡಿಯಿರಿ. ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನು ಕಂಡುಹಿಡಿಯಿರಿ. ಸೋ ಮೊಟ್ಟ ಮೊದಲು ನೀವು ಅವನತ ಕೋನ, ಉನ್ನತ ಕೋನ ಇದನ್ನು ಮೊದಲು ಗುರುತಿಸಬೇಕು. ಸೋ ಲಂಬಕೋನ ತ್ರಿಭುಜವನ್ನು ತೆಗೆದುಕೊಂಡು, ಇಲ್ಲಿ ನಿಮಗೆ 2 ಲಂಬಕೋನ ತ್ರಿಭುಜ ಸಿಗ್ತದೆ, ಅದನ್ನು ತೆಗೆದುಕೊಂಡು ತ್ರಿಕೋನಮಿತಿಯ ಸೂಕ್ತವಾದ ಅನುಪಾತವನ್ನು ಹಾಕಿಕೊಂಡು ಲೆಕ್ಕವನ್ನು ನೀವು ಮಾಡಬೇಕಾಗ್ತದೆ. ಸೋ ಇಂತಹ ಹಲವಾರು ಲೆಕ್ಕಗಳು ನಿಮಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಹಾಗೂ ನಿಮ್ಮ ಅಭ್ಯಾಸದ ಉದಾಹರಣೆ ಲೆಕ್ಕಗಳಲ್ಲಿ ಅಥವಾ NCERT ಪುಸ್ತಕಗಳಲ್ಲಿ ನಿಮಗೆ ಸಿಗ್ತದೆ. ನೀವು ಅಂತಹ ಲೆಕ್ಕಗಳನ್ನು ಅಭ್ಯಾಸ ಮಾಡಿ, ಅಂದ್ರೆ ನೀವು ವರ್ಕೌಟ್ ಮಾಡಿ ಮಾಡಬೇಕಾಗ್ತದೆ. ಇನ್ನೊಂದು ಉದಾಹರಣೆ ಕೊಡುವುದಾದರೆ, 90 ಅಡಿ ಅಗಲವಿರುವ ಒಂದು ರಸ್ತೆಯ ಎರಡು ಬದಿಯ ಅಂಚಿನಲ್ಲಿ ಎರಡು ಕಂಬಗಳನ್ನು ನೇರವಾಗಿ ನೆಡಲಾಗಿದೆ. ಕಂಬಗಳ ಎತ್ತರವು 1:2 ಪ್ರಮಾಣದಲ್ಲಿದ್ದು, ಒಬ್ಬನು ಕಂಬಗಳ ಪಾದಗಳನ್ನು ಸೇರಿಸುವ ರೇಖೆಯ ಒಂದು ಬಿಂದುವಿನಿಂದ ಕಂಬಗಳ ಮೇಲಿನ ತುದಿಗಳನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನಗಳು 60 ಡಿಗ್ರಿ ಆಗಿದ್ದರೆ ಕಂಬಗಳ ಎತ್ತರಗಳನ್ನು ಕಂಡುಹಿಡಿಯಿರಿ. ಸೋ ಈ ರೀತಿಯ ಲೆಕ್ಕಗಳು ನಿಮಗೆ 4 ಮಾರ್ಕಿಗೆ ಅಥವಾ 5 ಮಾರ್ಕಿಗೆ ಬರುವ ಸಾಧ್ಯತೆ ಇದೆ. ಸೋ ಮಕ್ಕಳೇ, ನೀವು ಪಾಠಪುಸ್ತಕದ ಅಭ್ಯಾಸದಲ್ಲಿರುವ ಎಲ್ಲಾ ಲೆಕ್ಕಗಳನ್ನು ಸರಿಯಾಗಿ ಅರ್ಥೈಸಿ ಕಲಿತರೆ ನೀವು ಪರೀಕ್ಷೆಗೆ ಕೊಟ್ಟಂತಹ ಯಾವುದೇ ಲೆಕ್ಕವನ್ನು ಮಾಡಲು ಸಶಕ್ತರಾಗುವಿರಿ. ಇನ್ನು ಸಂಭವನೀಯತೆ ಪಾಠದಲ್ಲಿ ಪ್ರಶ್ನೆಗಳು ಹೇಗೆಲ್ಲ ಬರಬಹುದು ಎಂಬುದನ್ನು ನೋಡೋಣ. ಇಲ್ಲಿ ನಿಮಗೆ ಸಂಭವನೀಯತೆಯ ಸೂತ್ರ, ಅಂದರೆ PE ಸಮ ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಭಾಗಿಸು ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ, ಇದು ನಿಮಗೆ ತಿಳಿದಿರಬೇಕು. ಈಗ ಈ ಸೂತ್ರದ ಮೇಲೆ ಲೆಕ್ಕಗಳನ್ನು ಕೇಳುವ ಸಾಧ್ಯತೆ ಇದೆ. ಒಂದು ವರ್ಗಪಾದ ಪಟ್ಟಕಾಕೃತಿಯ ದಾಳದ ಪ್ರತಿಯೊಂದು ಆಯತಾಕೃತಿಯ ಮುಖದ ಮೇಲೆ 1, 3, 4 ಮತ್ತು 6 ಈ ಸಂಖ್ಯೆಗಳನ್ನು ಬರೆಯಲಾಗಿದೆ. ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಸಂಖ್ಯೆ 2 ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೋ ಇಲ್ಲಿ ಘಟನೆ ಈಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ, ಅಂದರೆ ಸಂಖ್ಯೆ 2 ಪಡೆಯುವ ಸಂಭವನೀಯತೆ ಎಷ್ಟು? ಖಾಲಿ ಇಲ್ಲ, ಅಲ್ಲಿ ಸಂಖ್ಯೆ 2 ಇಲ್ಲವೇ ಇಲ್ಲ. ದಾಳದ ಮುಖದ ಮೇಲೆ ಇರುವ ಸಂಖ್ಯೆಗಳು ಖಾಲಿ 1, 3, 4 ಮತ್ತು 6. ಸೋ ಇಲ್ಲಿ 2 ಬರುವುದೇ ಇಲ್ಲ, ಹಾಗಾಗಿ ಸಂಭವನೀಯತೆ ಇಲ್ಲಿ 0 ಆಗಿರ್ತದೆ. ಇನ್ನು ಈ ರೀತಿಯಲ್ಲಿಯೂ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಒಂದು ಮರುಭೂಮಿಯಲ್ಲಿ ಮಳೆ ಬೀಳುವ ಸಂಭವನೀಯತೆ 0.08 ಆದಾಗ ಮಳೆ ಬೀಳದಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಮಳೆ ಬೀಳುವ ಸಂಭವನೀಯತೆಯನ್ನು PE ಅಂತ ತೆಗೆದುಕೊಂಡರೆ ಮಳೆ ಬೀಳದೇ ಇರುವ ಸಂಭವನೀಯತೆಯನ್ನು PE⁻ ಅಂತ ತೆಗೆದುಕೊಳ್ಳುವುದು. PE + PE⁻= 1. ಸೊ ಇಲ್ಲಿ ಈ ಸೂತ್ರಕ್ಕೆ ನಾವು ಬೆಲೆಗಳನ್ನು ಹಾಕಿದಾಗ ನಮಗೆ ಉತ್ತರ ಸಿಗ್ತದೆ. ಇನ್ನು ಈ ರೀತಿಯಲ್ಲಿ ಕೂಡ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. PE = 0.07 ಆದರೆ ಈ ಅಲ್ಲದ ಘಟನೆಯ ಸಂಭವನೀಯತೆ, ಅಥವಾ ಈ ರೀತಿಯಲ್ಲೂ ಕೂಡ ಕೇಳಬಹುದು, ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.05 ಆದರೆ ಅದೇ ಆಟವನ್ನು ಗೆಲ್ಲುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಅಥವಾ ಒಂದು ದಾಳವನ್ನು ಎಸೆದಾಗ ಅವಿಭಾಜ್ಯ ಸಂಖ್ಯೆ ಬರುವ ಸಂಭವನೀಯತೆ ಎಷ್ಟು? ಸೋ ಇದೆಲ್ಲ 1 ಮಾರ್ಕಿಗೆ ಕೇಳಬಹುದಾದಂತಹ ಪ್ರಶ್ನೆಗಳು. ಇನ್ನು 2 ಮಾರ್ಕಿಗೆ ಕೇಳಬಹುದಾದಂತಹ ಪ್ರಶ್ನೆಗಳು ಈ ರೀತಿಯಲ್ಲಿವೆ. PE = 3/4 ಆದರೆ PE⁻
ಇಸ್ ನಾಟ್ ಈಕ್ವಲ್ ಟು ಹಾಫ್ ಎಂದು ತೋರಿಸಬೇಕು. ಇದು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅಲ್ಲಿ ನನಗೆ ಇದು ಸಿಕ್ಕಿದಂತಹ ಪ್ರಶ್ನೆ. ಸೊ ಪ್ರಶ್ನೆ ಈ ರೀತಿಯಲ್ಲಿಯೂ ಕೂಡ ಬರಬಹುದು. ಅಥವಾ ಒಂದು ಪೆಟ್ಟಿಗೆಯಲ್ಲಿ 4 ನೀಲಿ, 6 ಕೆಂಪು ಹಾಗೂ ಕೆಲವು ಹಳದಿ ಚೆಂಡುಗಳಿವೆ. ಒಂದು ಮಗುವು ನೀಲಿ ಚೆಂಡನ್ನು ಆರಿಸಿದಾಗ ಬರುವ ಸಂಭವನೀಯತೆ 4/17 ಆದರೆ ಹಳದಿ ಚೆಂಡುಗಳ ಸಂಖ್ಯೆ ಹಾಗೂ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಇದು ಸ್ವಲ್ಪ ಅನ್ವಯ ರೀತಿಯಲ್ಲಿ ಉಂಟು ಈ ಪ್ರಶ್ನೆ. ಸೊ ಈ ರೀತಿಯಲ್ಲಿಯೂ ಕೂಡ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಅಥವಾ ಹೀಗೂ ಕೂಡ ಕೇಳಬಹುದು, ಒಂದು ಪೆಟ್ಟಿಗೆಯಲ್ಲಿ 11-70 ಸಂಖ್ಯೆಗಳು ನಮೂದಾಗಿರುವ 60 ಬಿಲ್ಲೆಗಳಿವೆ. ಪೆಟ್ಟಿಗೆಯಿಂದ ಒಂದು ಬಿಲ್ಲೆಯನ್ನು ಯದ್ರಾಚಿಕವಾಗಿ ತೆಗೆದರೆ ಅದು ಪೂರ್ಣ ಘನ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ನೀವು ಮೊದಲು ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆಯನ್ನು ಬರೀಬೇಕು. ಸೊ 11-70 ಎಲ್ಲ ಸಂಖ್ಯೆಗಳು, ಒಟ್ಟು ಎಷ್ಟು ಸಂಖ್ಯೆಗಳಿವೆ ಅದನ್ನು ನೀವು ಬರೆಯುವುದು. ನಂತರ ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆಯನ್ನು ಬರೆಯುವುದು, ಅಂದರೆ ಪೂರ್ಣ ಘನ ಸಂಖ್ಯೆಗಳು ಎಷ್ಟಿದೆ ಅದನ್ನು ಬರೆಯುವುದು. ಮತ್ತೆ ಈ ಸೂತ್ರಕ್ಕೆ ಹಾಕಬೇಕಾಗ್ತದೆ, P(E) ಘಟನೆ ಇಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ / ಪ್ರಯೋಗದ ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ. ಪ್ರೀತಿಯ ಮಕ್ಕಳೇ, ಎಲ್ಲಾ ಲೆಕ್ಕಗಳನ್ನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿದರೆ ನಿಮಗೆ ಒಳಿತು, ಅಂದ್ರೆ ನೀವು ಇನ್ನಷ್ಟು ಹೆಚ್ಚು ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದೇ ಸಂಭವನೀಯತೆ ಪಾಠದಲ್ಲಿ ನಿಮ್ಗೆ ಇನ್ನೂ ಕೇಳಬಹುದಾದಂತಹ ಪ್ರಶ್ನೆಗಳೆಂದರೆ, ಈಗ ಒಂದು ನಾಣ್ಯವನ್ನು 3 ಚಿಮ್ಮಿದಾಗ ಕನಿಷ್ಠ 2 ಪುಚ್ಚ ಬರುವ ಸಂಭವನೀಯತೆ ಎಷ್ಟು? ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಅಥವಾ ಒಂದು ನೀಲಿ ಮತ್ತು ಒಂದು ಬೂದು ಬಣ್ಣದ 2 ದಾಳಗಳನ್ನು ಏಕಕಾಲದಲ್ಲಿ ಎಸೆಯಲಾಗಿದೆ, ಎಲ್ಲ ಸಾಧ್ಯ ಫಲಿತಗಳನ್ನು ಬರೆಯಿರಿ, ದಾಳಗಳಲ್ಲಿ ಮೇಲ್ಮುಖವಾಗಿ ಬರುವ 2 ಸಂಖ್ಯೆಗಳ ಮೊತ್ತ 8 ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ನೀವು ಎಲ್ಲಾ ಫಲಿತಗಳನ್ನು ಬರೆಯುವುದಾದ್ರೆ 1.1, 1.2, 1.3, ಯಾಕೆಂದ್ರೆ ನೀಲಿ ದಾಳವನ್ನು ಎಸೆದಾಗ ಒಂದು ಮೇಲ್ಮುಖವಾಗಿ ಬರುವ ಸಂಖ್ಯೆ 1, ಬೂದು ಬಣ್ಣದ ದಾಳದಲ್ಲಿ ಬರುವ ಸಂಖ್ಯೆ ಬೇರೆಯೇ ಇರ್ಬೋದು, ಅದು 1 ಅಥವಾ 2, 3, 4, 5 ಅಥವಾ 6. ಸೊ ಫಸ್ಟ್ ಎಲ್ಲ ಸಾಧ್ಯ ಫಲಿತಗಳನ್ನು ನೀವು ಬರೆಯುವುದು, 1.1, 1.2, ಅದು 6.6 ತನಕ ಹೋಗ್ತದೆ. ಎಲ್ಲಾ ಸಾಧ್ಯ ಫಲಿತಗಳ ಸಂಖ್ಯೆ 36. ಇನ್ನು 2 ಸಂಖ್ಯೆಗಳು ಮೊತ್ತ 8 ಬರುವ ಘಟನೆಯನ್ನು ಕೊಟ್ಟಿದ್ದಾರೆ, ಮೊತ್ತ 8 ಸೂಚಿಸುವಂತಹ ಫಲಿತಗಳನ್ನು ಬರೆಯುವುದು, ಪಟ್ಟಿ ಮಾಡುವುದು. 2.6, 3.5, 4.4, 5.3, 6.2. ಸೊ ಈ ಘಟನೆಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ 5, ಈ ಘಟನೆಯ ಸಂಭವನೀಯತೆ P(E) ಅಂದರೆ 5/36 ಆಗಿರುತ್ತದೆ. ಸೊ ವಿದ್ಯಾರ್ಥಿಗಳೇ, ನೀವು ದಿವಸಾಗಲು ನಿಮ್ಮ ಶಿಕ್ಷಕರು ಹೇಳಿಕೊಟ್ಟಂತಹ ಲೆಕ್ಕವನ್ನು ಪುನರ್ಮನನ ಮಾಡಿ ಮನೆಯಲ್ಲಿ ಅದನ್ನು ಹೆಚ್ಚು ಹೆಚ್ಚಾಗಿ ಅಭ್ಯಾಸ ಮಾಡುವುದರಿಂದ ಉತ್ತಮ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಇದರ ಮುಂದಿನ ಭಾಗವನ್ನು ಕೇಳೋಣ. ಬಾನುಲಿ ಶಾಲೆ, ಬಾನತರಂಗದ ಶಾಲೆ, ಕಲಿಕೆಯ ಶಾಲೆ, ಜ್ಞಾನಗಂಗಾ. ಇದುವರೆಗೆ ಬಾನುಲಿ ಶಾಲೆ SSLC ಪರೀಕ್ಷಾ ಸಿದ್ಧತೆ ಕಾರ್ಯಕ್ರಮದಲ್ಲಿ ಗಣಿತ ಪಾಠದ ಬಗ್ಗೆ ಮಾಹಿತಿಗಳನ್ನು ಕೇಳಿದಿರಿ. ನಡೆಸಿಕೊಟ್ಟವರು ವಿಕ್ಟೋರಿಯಾ ಪ್ರೌಢಶಾಲೆ ಲೇಡಿ ಹಿಲ್ ಮಂಗಳೂರು, ಇಲ್ಲಿ ಗಣಿತ ಶಿಕ್ಷಕಿಯಾಗಿರುವ ಬಿಂದು ಸಿ ಇವರು. ಮುಂದಿನ ಭಾಗ ನಾಳೆ ಬೆಳಿಗ್ಗೆ 10:30 ಪ್ರಸಾರವಾಗಲಿದೆ. ಕಲಿಯೋಣ ಬನ್ನಿ ಗೆಳೆಯರೇ, ತಿಳಿಯೋಣ ಬನ್ನಿ.